ನಮಸ್ಕಾರ ವೀಕ್ಷಕರೇ ನನ್ನ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾನು ನಿಮಗೆ ತಿಳಿಸ್ತಿರೋ ಅಂಥವದ್ದು ಒಂದು ಅದ್ಭುತವಾದ ಒಂದು ಮೂಲಿಕೆ ಆ ಮೂಲಿಕೆ ಮೊದಲು ಏನೇನು ಉಪಯೋಗಕ್ಕೆ ಬರುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ತದನಂತರ ನಿಮಗೆ ಆ ಮೂಲಿಕೆ ಹೆಸರು ಹೇಳ್ತೀನಿ ವೀಕ್ಷಕರೇ ವೀಕ್ಷಕರೇ ನೋಡಿ ಹೀ ಇಲ್ಲಿರೋ ಅಂಥದ್ದು ಯಾವ ರೀತಿ ಇದೆ ನೋಡಿ ವೀಕ್ಷಕರೇ ಇದು ಈ ರೀತಿ ಮುಳ್ಳು 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 ಮುಳ್ಳಾಗಿ ಬರುತ್ತೆ ಇದು ಇದು ಸಕಲ ಕಾರ್ಯಗಳಿಗೆ ಬರುತ್ತೆ ಮೊದಲನೇದಾಗಿ ವ್ಯಾಪಾರ ಮತ್ತು ಹೋಟೆಲ್ಲು ಕಾರ್ಖಾನೆಗಳು ಮತ್ತು ದೇವಸ್ಥಾನಗಳು ದೇವಸ್ಥಾನಗಳಂತೂ ಅದ್ಭುತವಾಗಿ ಇದು ಜನನ ಅಂಥದ್ದೇ ಇದು ಒಂದು ಸೆಳೆಯುವಂಥ ಒಂದು ಮೂಲಕ ಇದು ನೋಡಿ ಯಾವ ರೀತಿ ಇದೆ ಅಂದರೆ ಇದು ಈ ರೀತಿ ನೋಡಿ ಇದರ ಮೇಲೆ ಈ ರೀತಿ ಏರ್ಕೊಂಡು ಹೋಗ್ತಾ ಇರುತ್ತೆ ಒಂದ್ರ ಒಂದು ಈ ರೀತಿಯಾಗಿ ಇದು ಮುಳ್ಳು ಇದು ಅಂದರೆ ಚುಚ್ಕೊಳ್ಳೋ ಅಂಥ ಮುಳ್ಳಲ್ಲ ನೋಡಿ ನಾನು ಇದು ಮಾಡ್ತಾಯಿದ್ದೀನಿ ಏನು ಚುಚ್ಕೊಳ್ಳಲ್ಲ ಇದು ಆ ಥರ ಅಲ್ಲ ಅಂದರೆ ಒಂದು ರೀತಿಯಲ್ಲಿ ಮುಳ್ಳು ಇದನ್ನು ಈ ರೀತಿ ಇರುತ್ತೆ ಇದನ್ನು ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಮತ್ತು ಮನೆಗಳಲ್ಲಿ ಮನೆಗಳಲ್ಲಿ ಅಂತಂದರೆ ಒಂದು ಒಂದು ಮನೆ ಕಟ್ಟಾಗ ಜನ ದೃಷ್ಟಿಯಾಗುತ್ತೆ ಮತ್ತು ಮನೆ ಎಷ್ಟೇ ಕೋಟಿ ನಾವು ಇಟ್ಕೊಂಡಿರೋ ಸಾಲ ಅಂತೂ ಮಾಡಬೇಕು ಹಾಗೇ ಆಗುತ್ತೆ ಎಷ್ಟು ಮಾಡಿದ್ರೆ ಅದೊಂದೇ ಇರುತ್ತೆ ಆ ಸಾಲ ತೀರಬೇಕು ಆ ಜನಕ್ಕೆ ಅದಕ್ಕೇನಾಗಬೇಕು ಆಕರ್ಷಣೆ ಆಗಬೇಕು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿರಲ್ಲ ಯಾವುದೋ ಒಂದು ರೀತಿ ನಿಮ್ಮ ಸಹಾಯ ಅಂತೂ ಮಾಡುತ್ತೆ ಇದು ಆ ರೀತಿ ಇದು ಒಂದು ಮನೆಗೆ ಕಟ್ಟಿದಾಗ ಮನೆಯಲ್ಲಿ ಆ ರೀತಿ ಮತ್ತೆ ಆರೋಗ್ಯ ತರುತ್ತೆ ಹಣಕಾಸು ಒಂದು ಸಮೃದ್ಧಿಯಾಗಿ ತರುತ್ತೆ ಮತ್ತು ದೇವಸ್ಥಾನಗಳಲ್ಲಿ ಜನ ಒಂದು ಕಮ್ಮಿಯಾಗಿ ಸುಮಾರು ಜನ ನನಗೆ ಫೋನ್ ಮಾಡ್ತಿರ್ತಾರೆ ದೇವ ದೇವಸ್ಥಾನದಲ್ಲಿ ಭಾಳ ಜನ ಆಕರ್ಷಣೆ ಇಲ್ಲಮ್ಮ ಕಮ್ಮಿ ಆಗ್ತಾವ್ರೆ ಅಂತಂದ್ಬಿಟ್ಟು ಹಂಗಾಗಿ ಈ ಇದು ದೇವಸ್ಥಾನ ಕೂಡ ಒಂದು ದೇವ್ರ ಹತ್ರ ಇದನ್ನ ಇಟ್ಟಾಗ ಇದು ದೇವ್ರನ್ನೂ ಕೂಡ ಆಕರ್ಷಣೆ ಮಾಡಿ ಜನ ಆಕರ್ಷಣೆ ಮಾಡುತ್ತೆ ಜನ ಆಕರ್ಷಣೆ ಆದಾಗ ಧನ ಆಕರ್ಷಣೆ ಕೂಡ ಆಗುತ್ತೆ ವೀಕ್ಷಕರೇ ಇದು ಇದು ಇನ್ನೂ ಒಂದು ರೀತಿಯಲ್ಲಿ ಅಂತಂದರೆ ಈ ಫ್ಯಾಕ್ಟ್ರಿ ಮನೆಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇದನ್ನು ಯಾಕೆ ಇಡ್ತಾರೆ ಅಲ್ಲಿ ಕೂಡ ಜನ ಆಕರ್ಷಣೆ ಮಾಡೋದಕ್ಕೆ ಧನ ಆಕರ್ಷಣೆ ಜನ ಆಕರ್ಷಣೆ ಮಾಡೋದಕ್ಕೆ ಇದನ್ನು ಇಟ್ಕೊಳ್ಳೋದು ಮತ್ತು ಯಾವುದೇ ದೃಷ್ಟಿಗಳು ಈ ಒಂದು ಆಗುತ್ತೆ ಏನೋ ಏನಪ್ಪ ಇಷ್ಟು ಜೋರಾಗಿ ಅಭಿವೃದ್ಧಿ ಆಗ್ತಾಯಿದೆ ಇವತ್ತು ಈ ರೀತಿ ಜನ ತುಂಬಿಕೊಂಡಿದ್ದಾರೆ ಇವರ ಅಂಗಡಿಗಳಲ್ಲಿ ಅನ್ನೋದು ಜನದ್ದು ಒಂದು ಇದ್ದೇ ಇರುತ್ತೆ ಕೆಟ್ಟ ದೃಷ್ಟಿ ಅನ್ನೋದಿರುತ್ತೆ ಆ ಕೆಟ್ಟ ದೃಷ್ಟಿ ಏನೂ ಮಾಡೋಕ್ಕಾಗಲ್ಲ ಇದನ್ನ ಇದನ್ನು ಒಂದು ಕಟ್ಟಿದ್ರೆ ಅಂತಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಅವರು ತಂದು ಅಲ್ಲೇ ಏನೋ ಒಂದು ಕಣ್ಮುಂದೆನೇ ಮಾಡಿ ನಿಂಬೆಹಣ್ಣು ಅದು ಇದೆಲ್ಲ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕುಯ್ದಾಕರು ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ ಅದು ಅವ್ರಿಗೆ ತಿಳಿಸಿ ಹೊಡೀತಾ ಇರ್ತದೆ ಅಷ್ಟು ಅದ್ಭುತವಾದಂಥ ಒಂದು ಕೆಲಸ ಮಾಡೋವಂಥ ಒಂದು ಮೂಲಿಕೆ ವೀಕ್ಷಕರೇ ಇದು ನೋಡಿ ಈ ವೀಕ್ಷಕರೇ ಇದು ಅಷ್ಟು ಒಂದು ನೋಡಿ ಇವತ್ತು ಹತ್ತಿರ ದಿನ ತೋರಿಸ್ತೀನಿ ನಾನು ಈ ರೀತಿ ಬರುತ್ತೆ ನಮ್ಮ ಬೆನ್ನಿನ ಒಂದು ಮೂಳೆ ಏನು ಬರುತ್ತೆ ನೋಡಿ ಬೆನ್ನಿನಲ್ಲಿ ಆ ರೀತಿ ಒಂದು ಇದು ನಮಗೆ ಹೆಂಗೆ ಬೆನ್ನಿನ ಮೂಳೆ ಆಧಾರ ಸ್ತಂಭನೂ ಇದು ಮನುಷ್ಯನ ಕೂಡ ಅದೇ ರೀತಿ ಒಂದು ಆಧಾರ ಸ್ತಂಭ ವೀಕ್ಷಕರೇ ಇದು ಇದು ಈ ರೀತಿ ಇರುತ್ತೆ ನೋಡಿ ವೀಕ್ಷಕರೇ ಇದು ಒಂದು ಧೂಪದ ಬತ್ತಿ ಅಂತ ಹೇಳ್ತೀವಿ ಅಂದರೆ ಕ ಒಂದು ದುಪ್ಪ ಹಾಕ್ತೀವಲ್ವ ಆ ಥರದ್ದು ಒಂದು ಕಡ್ಡಿ ಇದು ನೋಡಿ ಸುಮ್ಮನೆ ಇದನ್ನ ನೋಡಿದ್ರೆ ಈ ಥರ ಇರುತ್ತೆ ಇದು ಎಷ್ಟು ಒಂದು ಇದಾಗಿದೆ ಎಷ್ಟು ಒಂದು ಗಮಲ ಇದೆ ಅಂದರೆ ಅಷ್ಟು ಒಂದು ಅದ್ಭುತವಾಗಿ ಸುವಾಸನೆಯಾಗಿರುತ್ತೆ ಇದನ್ನು ತೋರಿಸ್ತೀನಿ ವೀಕ್ಷಕರು ಇದು ಯಾವ ರೀತಿ ಬರುತ್ತೆ ಅಂತ ಸುಮ್ಮನೆ ನೀವೇನೂ ಮಾಡೋದು ಬೇಡ ಇದನ್ನು ಸುಮ್ಮನೆ ಒಂದು ಕಡ್ಡಿ ಹಚ್ಚಿದ್ರೆ ಸಾಕಿದ್ದು ಅದೇ ಥರ ದಗ ದಗ ಅಂತ ಕರ್ಪೂರ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೇನು ಹಾಕಿಲ್ಲ ನಾನು ನೋಡಿ ಬೇಕಾರೆ ಈ ರೀತಿ ಕರ್ಪೂರ ಥರ ಬರಿಯುತ್ತೆ ಅದನ್ನು ಆರಿಸ್ಬಿಟ್ರೆ ಘಮ ಘಮ ಅಂತ ಒಂದು ನಾವು ಏನು ಬ ಮನೆಗೆ ಸುವಾಸನೆ ಇರೋದು ಹಾಕ್ತೀವಲ್ವ ಆ ರೀತಿ ಧೂಪದ್ದು ಕಡ್ಡಿ ಇದು ಧೂಪದ ಕಡ್ಡಿ ಅಂತಲೇ ಇದಕ್ಕೆ ಹೆಸರು ಬಂದಿದೆ ಅದರಿಂದ ಇದು ಧೂಪದ ಕಡ್ಡಿ ಅಂತ ಹೇಳ್ತಾರೆ ನೋಡಿ ಇದು ಇದ್ರ ಹೊಗೆ ಅಂತೂ ಅಷ್ಟು ಸುವಾಸನೆ ಆಗಿದೆ ಗಮಗಮ ಅನ್ನುತ್ತೆ ಮನೆ ಎಲ್ಲ ಸುಮ್ಮನೆ ನೋಡಿ ಹಚ್ಚಿಬಿಟ್ಟು ಸ್ವಲ್ಪ ಹಿಂಗಾರಿಸ್ಬಿಟ್ರೆ ಮನೆ ಅಷ್ಟು ಅದ್ಭುತವಾಗಿ ಮನೆಯೆಲ್ಲ ಒಂದು ಸುವಾಸನೆಗಾಗುತ್ತೆ ನಾವು ಉದ್ಬತ್ತಿಂತ ಒರ್ಜಿನಲ್ ಆಗಿ ಕೆಲಸ ಮಾಡೋ ಅಂತ ಈ ಒಂದು ಧೂಪದ ಕಡ್ಡಿ ಇದು ನೋಡಿ ಎಷ್ಟು ಸ್ಮೆಲ್ ಇದೆ ಅಂದರೆ ಒಂದು ಚೂರೂ ಘಾಟ್ ಆಗಲಿ ಅಥವಾ ಅದನ್ನು ಹೊಗೆ ಕುಡಿದಾಗ ಒಂದು ಆ ಕೆಮ್ಮು ಬರೋದಾಗಲಿ ಈ ಇದಕ್ಕೆಲ್ಲ ಕೆಲವೊಂದು ಧೂಮು ಇದಕ್ಕೆ ಧೂಪುಗಳಿಗೆಲ್ಲ ಏನೋ ಕೆಮಿಕಲ್ ಹಾಕಿ ಹೊಗೆಗಳು ಬರ್ತಿ ಅದು ಕುಡಿದ್ರೆ ನಮಗೆ ಜಾಸ್ತಿ ಘಾಟ್ ಆಗುತ್ತೆ ಆದರೆ ಇದು ಆ ಥರ ಘಾಟ್ ಬರಲ್ಲ ಭಾಳ ಸುವಾಸನೆ ಆಗಿರುತ್ತೆ ವೀಕ್ಷಕರೇ ಮತ್ತು ಇದು ನೋಡಿ ಇದು ಒಂದು ವರ್ಷ ಮೂಲಕ್ಕೆ ಬೇರಿದು ನೋಡಿ ಇದೊಂದು ವರ್ಷ ಮೂಲಕ್ಕೆ ಬೇರಿದು ವರ್ಷ ಮೂಲಕ್ಕೆ ಬೇರು ಅಂತ ಇದು ವೀಕ್ಷಕರೇ ಇದನ್ನು ಯಾವುದೇ ವರ್ಷಕ್ಕೆ ಬೇಕು ಅಂತಂದರೆ ಇದನ್ನು ಬಳಸ್ಕೊಂಡು ನಾವು ಇದನ್ನು ಇದರಿಂದ ಕೆಲಸ ಸಾಧನೆ ಮಾಡ್ಕೋಬೋದು ನಾವು ಇದು ಅಂಥ ಒಂದು ಒಳ್ಳೆಯ ಅದ್ಭುತವಾದಂಥ ವರ್ಷದ ಬೇರಿದು ಇದು ಈ ರೀತಿ ಬರುತ್ತೆ ಇದು ನಾನು ಮೊದಲೇ ತೋರಿಸಿದ್ನೆಲ್ಲ ನಿಮಗೆ ಆ ಒಂದು ಧೂಪದ ಕಡ್ಡಿ ಇದು ಅದೇ ಇದ್ರದ್ದು ಒಂದು ಧೂಪದ ಕಡ್ಡಿ ಇದು ಲಾಸಿಗೆ ಹಾಕೊಂಡಿದೆ ನೋಡಿ ವೀಕ್ಷಕರು ಇದೆಲ್ಲ ಇದನ್ನು ಎಷ್ಟು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಧೂಪದ ಕಡ್ಡಿ ಅಂದರೆ ಅದು ಅಷ್ಟು ಸ್ಮೆಲ್ ಬರುತ್ತೆ ಇದು ಒಂದು ವಶೀಕರಣಕ್ಕೆ ಬೇಕಾಗುವಂಥ ಒಂದು ಅದ್ಭುತವಾದ ಮೂಲಿಕೆ ವಶೀಕರಣದ ಮೂಲಿಕೆ ಇದೊಂದು ಬೇರು ಇದು ನೋಡಿ ಇದು ಬೇರು ಈಗ ಇಷ್ಟನ್ನು ನಾನು ಪರಿಚಯ ಮಾಡಿಕೊಟ್ಟಿದ್ದು ಧೂಪದ ಕಡ್ಡಿ ಇದು ಬಂದು ಒಂದು ಅದ್ಭುತವಾದ ಒಂದು ಮನೆಗೆ ಫ್ಯಾಕ್ಟ್ರಿಗಳಿಗೆ ದೇವಸ್ಥಾನಗಳಿಗೆ ಎಂಥ ಇದರಲ್ಲೂ ಕೂಡ ವ್ಯಾಪಾರ ವ್ಯವಹಾರಗಳಿಗೆಲ್ಲ ಒಂದು ಅದ್ಭುತವಾದಂಥ ಒಂದು ಈ ಒಂದು ಒಂದು ಕೋಲಿದು ಅಂದರೆ ಮೂಲಿಕೆ ಕೋಲಿದು ಇದು ಈಗ ಇದನ್ನ ಒಂದೊಂದಾಗಿ ಹೆಸ್ರು ಹೇಳ್ತೀನಿ ವೀಕ್ಷಕರೇ ಇದು ಒಂದು ಏರಿಸಮ್ಮ ಅಂತ ಅಂದರೆ ನಮ್ಮನ್ನು ಮೇಲೆ ಮೇಲೆ ಅಭಿವೃದ್ಧಿಯಾಗಿ ಏರಿಸ್ಕೊಂಡು ಹೋಗು ಅನ್ನೋ ಇದಕ್ಕೆ ಇದನ್ನು ಅದು ಹಾಡು ಭಾಷೆಯಲ್ಲಿ ಇದನ್ನು ಏರಿಸಮ್ಮ ಅಂತ ಹೇಳ್ತಾರೆ ಏರ್ಸಮ್ಮ ಏರ್ಸಮ್ಮ ಅಂತ ಒಂದು ಅದನ್ನು ಹೇಳ್ತಾರೆ ಇದನ್ನು ಇದು ಏರಿಸ್ಕೊಂಡು ಹೋಗುತ್ತೆ ಅಂದರೆ ನಮ್ಮನ್ನು ನೋಡಿ ಇಲ್ಲಿ ಯಾವ ಥರ ಒಂದು ಈ ಮುಳ್ಳು ಇದು ಏನು ಏರಿಸೋಡ್ತಲ್ ನೋಡಿ ಹೀಗೆ ಇ ಬರುತ್ತಲ್ವ ಇದೇ ರೀತಿ ಇದು ಮೇಲಕ್ಕೆ ನಮ್ಮ ಅಭಿವೃದ್ಧಿಯಾಗಿ ಏರಿಸುತ್ತೆ ಅದರಿಂದ ಇದನ್ನು ಏರ್ಸಮ್ಮ ಅಂತ ಹೇಳ್ತಾರೆ ಇದನ್ನ ಇನ್ನೂ ಒಂದು ಸುಮಾರು ಹೆಸರುಗಳಿಂದ ಕರೀತಾರೆ ನನಗೆ ಒಂದು ಎರಡು ಮೂರು ಹೆಸರು ಮಾತ್ರ ಗೊತ್ತಿದೆ ಇದ್ರದ್ದು ಇನ್ನೂ ಬೇರೆ ಬೇರೆ ಕಡೆ ಏನೇನು ಹೆಸರು ಇದೆ ನಂಗೆ ಗೊತ್ತಿಲ್ಲ ಅಕಸ್ಮಾತ್ ಏನೋ ಗೊತ್ತಿದೆ ಈ ಈ ಮೂಲಿಕೆ ಬಗ್ಗೆ ಏನಾದ್ರು ಗೊತ್ತಿದ್ರೆ ನಿಮಗೆ ನನಗೆ ಕಾಮೆಂಟ್ ಮೂಲಕ ನನಗೂ ತಿಳಿಸಿ ಮತ್ತು ಇದನ್ನು ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಇದು ಉಪಯೋಗಕ್ಕೆ ಬರುವಂಥ ಅಪರೂಪವಾದ ಒಂದು ದೊಡ್ಡ ಒಂದು ದೊಡ್ಡ ದೊಡ್ಡ ಕಾಡುಗಳಲ್ಲಿ ಸಿಗೋ ವಸ್ತು ಇದು ವೀಕ್ಷಕರೇ ಸಾಮೆಗೆ ಅಲ್ಲಿ ಇಲ್ಲಿ ಚಿಕ್ಕಾಪುರದಲ್ಲಿ ಎಲ್ಲ ಸಿಕ್ಕೋಂಥದ್ದೆಲ್ಲ ದೊಡ್ಡ ದೊಡ್ಡ ಒಂದು ಕಾಡುಗಳಲ್ಲಂತ ಸಿಕ್ಕೋ ಈ ಒಂದು ವಸ್ತು ಇದು ಇದರ ಹೆಸರು ಬಂದು ನಾನು ಹೇಳ್ದಂಗೆ ಏರ್ಸಮ್ಮ ಅಂತ ಅಂದರೆ ಏರಿಸು ನಮ್ಮನ್ನು ಅಭಿವೃದ್ಧಿ ಒಂದು ಇದಕ್ಕೆ ನಮ್ಮನ್ನು ಕೊಂಡೊಯ್ಯಿ ಅನ್ನೋ ಒಂದು ಇದಕ್ಕೆ ಇದನ್ನು ಏರಿಸಮ್ಮ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ ಇದನ್ನು ಏರ್ಸಮ್ಮ ಅಂತ ಹೇಳ್ತಾರೆ ಇದನ್ನು ವೀಕ್ಷಕರೇ ಇದು ನೀವು ಮನೆಗಳಲ್ಲಾಗಲಿ ಅಥವಾ ದೇವಸ್ಥಾನಗಳಲ್ಲಾಗಲಿ ಫ್ಯಾಕ್ಟ್ರಿಗಳಲ್ಲಲ್ಲಿ ಇದ್ರಿ ನಾನು ಮುಂದೆ ಹೇಳ್ದಂಗೆ ಇದನ್ನೆಲ್ಲ ಇದು ಮಾಡಿಕೊಂಡು ಇದಕ್ಕೆ ನಿಮಗೆ ಕಾರ್ಯ ಒಂದು ಮಂತ್ರ ಬರುತ್ತೆ ಅಥವಾ ಒಂದು ಲಕ್ಷ್ಮಿ ಮಂತ್ರ ಕೂಡ ಹೇಳ್ಕೊಬೋದು ಇದನ್ನು ಲಕ್ಷ್ಮೀದು ಹೇಳ್ಕೊಂಡ್ರು ಲಕ್ಷ್ಮಿಗಾಗುತ್ತೆ ಕಾರ್ಯದ ಬೇಕು ಸರ್ವ ಕಾರ್ಯದ್ದು ಹೇಳ್ಕೊಬೋದು ನಿಮಗೆ ಫಸ್ಟು ಗಣೇಶನ ಪೂಜೆ ಮಾಡಬೇಕು ಗಣೇಶನ ಪೂಜೆ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಇದನ್ನು ಒಂದು ನಿಮ್ಮ ಕುಲದೇವತೆ ಮುಂದೆ ಇಟ್ಟು ಇದನ್ನು ನೀವು ಕೇಳ್ಕೋಬೇಕು ಅಮ್ಮ ನಮ್ಮನ್ನು ಇದೇ ರೀತಿ ಯಾವ ರೀತಿ ನೀನು ಏರ್ಕೊಂಡು ಅದೇ ರೀತಿ ನಮ್ಮನ್ನು ಕೂಡ ಅಭಿವೃದ್ಧಿಗೆ ಏರಿಸು ನಮ್ಮನ್ನು ಒಂದು ಜಯದ ಅಭಿವೃದ್ಧಿಗೆ ನಮ್ಮನ್ನು ಏರಿಸು ನಮ್ಮನ್ನು ಅಂತ ನೀವು ಅದನ್ನು ಕೇಳಿಕೊಂಡು ಇದಕ್ಕೆ ದಿನ ಒಂದು ಒಂದು ಬತ್ತಿ ಬತ್ತಿ ಒಂದು ಸ್ವಲ್ಪ ಕರ್ಪೂರ ಒಂಚೂರು ಪ್ರಸಾದ ಹಿಟ್ಟು ಇದನ್ನು ದಿನ ನೀವು ಇದನ್ನು ಪೂಜೆ ಮಾಡ್ತಾ ಇರಬೇಕು ನೋಡಿ ವಿಶೇಷ ಯಾವ ರೀತಿ ಅದು ನಿಮ್ಮನ್ನು ಏರಿಸುತ್ತೆ ಅಂತಂದರೆ ಒಂದು ಎಲ್ಲೋ ಒಂದು ಕಳ್ಸದ ರೀತಿ ಎಲ್ಲೋಗೋ ಒಂದು ರೀತಿ ಕೊಂಡೋಗು ನಿಮ್ಮನ್ನ ಅಷ್ಟು ಒಂದು ಅಭಿವೃದ್ಧಿ ಒಂದು ಪದಕ್ಕೆ ನಿಮ್ಮನ್ನು ಸೇರಿಸುತ್ತೆ ಇದನ್ನು ಇದನ್ನು ತೋರಿಸ್ಬೇಕು ಅಂತ ನಾನು ಭಾಳ ಅದಿಸ್ತಾ ಇದ್ದೆ ನೆನ್ನೆ ಮನೆಯೆಲ್ಲ ದಿನ ಚೆನ್ನಾಗಿರಲಿಲ್ಲ ಇವತ್ತು ಇದು ಒಳ್ಳೆಯ ದಿನ ಇರೋದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದು ನಿಮಗೆ ಭಾಳ ಸಹಾಯನೂ ಮಾಡುತ್ತೆ ನಿಮ್ಮನ್ನು ಅಭಿವೃದ್ಧಿಗೆ ಹೋಗುತ್ತೆ ನಿಮ್ಮ ಬಡತನ ನೀಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಎಷ್ಟೋ ಕೆಲವು ಜಮೀನುಗಳು ಜಮೀನುಗಳಲ್ಲಿ ಗಲಾಟೆ ಆಗಿದೆ ನಮಗೆ ಅದರೊಳಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಇದನ್ನು ಎತ್ಕೊಂಡೋಗಿ ಇಟ್ಟರು ಕೂಡ ಅದೇ ರೀತಿ ನ್ಯಾಯ ಅವ್ರಿಗೆ ಸಿಕ್ಕೇ ಸಿಕ್ಕುತ್ತೆ ಇದು ಅಷ್ಟು ಒಂದು ಒಂದು ಅಪರೂಪದ ಮೂಲಿಕೆ ಈ ಏರಿ ಸಮ್ಮ ಈ ಹೇರ್ ಸಮಾನ ನೀವು ನಿಮಗೆ ಸಿಕ್ಕಿದಾಗ ಎಲ್ಲರೂ ತೊಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡಿ ನಮಗೆ ಸಿಕ್ಕಿರೋದಿಷ್ಟೇ ಸ್ವಲ್ಪನೇ ನೆಕ್ಸ್ಟ್ ಇದರಲ್ಲಿ ನಮ್ಗೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ವೀಕ್ಷಕರೇ ಇದು ನೀವು ಕೂಡ ಪ್ರಯತ್ನಪಟ್ಟು ಎಲ್ಲ ಸಿಕ್ಕಿದಾಗ ಇದನ್ನು ತಗೊಂಡು ನಿಮ್ಮ ಒಂದು ಇದರಲ್ಲಿ ಕೂಡ ನೀವು ಕೂಡ ಪೂಜೆ ಮಾಡಿ ನೀವು ಅಭಿವೃದ್ಧಿ ಆಗಿರಿ ನೀವು ಕೂಡ ಎಲ್ಲ ರೀತಿ ಕೂಡ ನೀವು ಒಂದು ಸಮಾನತೆ ಬೆಳೆಸ್ಕೊಂಡು ಕಷ್ಟಗಳಿಂದ ಕೊರಗೋದನ್ನ ಬಿಟ್ಟು ಇದನ್ನು ಯಾವ ರೀತಿ ನಾನು ಅಭಿವೃದ್ಧಿ ಆಗು ಇದೇ ರೀತಿ ಯಾವ ನಾನು ಅಮ್ಮ ನನ್ನ ಯಾವ ರೀತಿ ಹೇರಿಸ್ತಾಳೆ ನನ್ನ ಕೂಡ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ ವೀಕ್ಷಕರೇ ಇದೇ ರೀತಿ ಇದನ್ನು ನೀವು ಮಾಡಿಕೊಂಡು ನೀವು ಒಂದು ಅಭಿವೃದ್ಧಿ ಪಡಿ ಅಂತ ಹೇಳ್ತಾ ನನ್ನ ಈ ಒಂದು ಈ ವಿಡಿಯೋ ಇದನ್ನು ಇದು ಮಾಡ್ತಾ ಇದ್ದೀನಿ ನಿಲ್ಲಿಸ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇನ್ನೂ ಎಷ್ಟೋ ಜನಕ್ಕೆ ಇದನ್ನು ನೀವು ಶೇರ್ ಮಾಡ್ಬೋದು ಅವರು ಕೂಡ ಇದ್ರ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಿಮಗೂ ಏನಾದ್ರು ಮೊದಲು ಏನಾದ್ರು ಗೊತ್ತಿದ್ದರೆ ನನಗೂ ಕೂಡ ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ವೀಕ್ಷಕರೇ ಇದೇ ರೀತಿ ಇನ್ನು ನೆಕ್ಸ್ಟು ಒಂದು ಇದ್ರಲ್ಲಿ ನಾನು ಇನ್ನೂ ಇನ್ನೂ ಒಂದು ಒಳ್ಳೆ ಒಳ್ಳೆಯ ಒಂದು ವೀಡಿಯೋಗಳನ್ನ ತರ್ತೀನಿ ಅಂತ ಹೇಳ್ತಾ ನನ್ನ ಒಂದು ಈ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ